ತಿಂದು ತಿಂದು ಬೇಜಾರಾಗಿದೆ ಅಂತೆ. ಸೋ ನನಗೆ ಸ್ವಲ್ಪ ಖಾರ ಇಷ್ಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ತುಂಬಾ ದಿನಗಳ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ವೀಕ್ ಗ್ಯಾಪ್ ಆಯ್ತು ಅಂತಾನೆ ಅನ್ಬೋದು. ಇವತ್ತು ಫೈನಲಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಚುಯೇಷನ್ ಸ್ವಲ್ಪ ಪರವಾಗಿಲ್ಲ. ರಿಕವರಿ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೂಡ ಎಕ್ಸ್ಟೆಂಡ್ ಆಗಿದೆ, ಅಂದ್ರೆ ಲಾಕ್ ಡೌನ್ ಮೇ 3 ವರೆಗೂ ಇಲ್ಲಿ ಕೂಡ ಆಗಿದೆ. ಸೇಮ್ ಇಂಡಿಯಾದಲ್ಲಿ ಯಾವ ತರ ಇದೆ ನೋಡಿ ಕಂಡೀಷನ್, ಅದೇ ರೀತಿಯೇ ಇಲ್ಲಿದೆ. ಬಟ್ ಇಲ್ಲಿ ಹೆಚ್ಚಾಗಿ ರಿಕವರಿ ಕೇಸಸ್ ಗಳು ಜಾಸ್ತಿ ಇದಾವೆ. ಸೊ ನೋಡಬೇಕು ಮೇ 3 ಒಳಗಡೆ ಏನಾದರೂ ಸ್ವಲ್ಪ ಮಟ್ಟಿಗೆ ಕೇಸಸ್ ಗಳು ಕಡಿಮೆ ಆಯ್ತು ಅಂತಂದ್ರೆ ಈ ಲಾಕ್ ಡೌನ್ ಎಲ್ಲ ಎಂಡ್ ಆಗುತ್ತೆ, ಇಲ್ಲ ಅಂತಂದ್ರೆ ಈ ಒಂದು ಲಾಕ್ ಡೌನ್ ಕಂಟಿನ್ಯೂ ಆಗುತ್ತೆ. ಸೊ ಫ್ರೆಂಡ್ಸ್, ನೀವೆಲ್ಲ ಕ್ವಾರಂಟೈನ್ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ನನಗಂತೂ ಇವಾಗಂತೂ ಪರ್ಫೆಕ್ಟ್ ಆಗಿ 3 ಟೈಮು ಹೊಸ ಹೊಸ ಅಡುಗೆಗಳು, ಒಂದು ಏನಾದರೂ ಒಂದು ತಿನ್ಬೇಕು ಅಂತ ಯಾವಾಗಲೂ ಅನಿಸ್ತಾನೆ ಇರುತ್ತೆ ಮನೇಲಿ ಇರೋದ್ರಿಂದ. ಸೊ ಏನಾದರೂ ಒಂದು ಮಾಡ್ತಾ ಇರೋದೇ ಕೆಲಸ ಆಗಿದೆ. ನಿಮಗೆ ಇನ್ನೊಂದು ಹೇಳಬೇಕಾಗಿತ್ತು ಸ್ನೇಹಿತರೆ, ನಾನು ಹಾಕಿರುವಂಥ ಕೆಲವೊಂದು ರೆಸಿಪೀಸು ಸ್ವಲ್ಪ ಜನ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲೆಲ್ಲ ತಿಳಿಸಿದ್ದಾರೆ. ನನಗೆ ಅದೆಲ್ಲ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು. ಹಾಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ಹೇಳಿದ್ದಾರೆ, ಅವ್ರು ಮಾಡಿರೋಂಥ ರೆಸಿಪಿ ನನಗೆ ಪಿಕ್ಚರ್ ಕೂಡ ಕಳಿಸಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ನಾವು ಮಾಡಿರೋ ಒಬ್ಬರಾದರೂ ಟ್ರೈ ಮಾಡಿ ಈ ಥರ ಕಳಿಸಿದ್ದಕ್ಕೆ. ಸೊ ಫ್ರೆಂಡ್ಸ್, ನೀವೇನಾದರೂ ಟ್ರೈ ಮಾಡಿದರೆ ನಾನು ಖಂಡಿತವಾಗ್ಲೂ ನನಗೆ ನಿಮ್ಮ ಒಂದು ನೀವು ಯಾವ ಥರ ಮಾಡಿದ್ದೀರಿ ಅಂತ ಹೇಳಿ ನಿಮ್ಮ ಒಂದು ರೆಸಿಪಿ ಪಿಕ್ಚರ್ನ ನನಗೆ ಕಳಿಸ್ಬೋದು. ಸೊ ನೋಡಿಬಿಟ್ಟು ನನಗೆ ಕೂಡ ಖುಷಿಯಾಗುತ್ತೆ. ಹಾಗೆ ಇವಾಗ ಎಲ್ಲರೂ ಪಾನಿಪುರಿ ಎಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತಾರ ಖಂಡಿತವಾಗ್ಲೂ. ನಾನು ಮುಂಚೆನೆ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಒಂದು. ನಾನು ಮಾಡಿರೋದು ಬಂಗಾರಪೇಟೆ ಪಾನಿಪುರಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಹೋಗಿ ಅದನ್ನು ನೋಡ್ಬೋದು. ಸೊ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ಟೈಮ್ ಸುಮಾರು 8 ಗಂಟೆ ಆಗಿದೆ ಆಲ್ರೆಡಿ. ಆದರೂ ಹಸ್ಬೆಂಡ್ಗೆ ಏನೋ ಒಂದು ಸ್ಪೆಷಲ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತೆ. ಸೊ ಅವ್ರು ಏನೋ ಒಂದು ರೆಸಿಪಿನ ನೋಡ್ಕೊಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಅನ್ನ ತಿಂದು ತಿಂದು ಬೇಜಾರಾಗಿದೆ ಅಂತೆ. ಸೊ ಬೇಜಾರಾಗಿದೆ ನೋಡಿ, ನನಗೆ ಬೇಜಾರಾಗಿದೆ. ನನಗೆ ಅಂದ್ರೆ ದಿನದಲ್ಲಿ ಒಂದ್ಸತಿ ಅನ್ನ ತಿನ್ನಕ್ ಇಷ್ಟ ಆಗುತ್ತೆ, ಮತ್ತೆ ಪದೇ ಪದೇ ಅನ್ನ ತಿನ್ಬೇಕಂದ್ರೆ ಸ್ವಲ್ಪ ಬೇಜಾರು. ಅದಕ್ಕೆ ನನಗೆ ಹೇಳ್ತಾ ಇದ್ದಾರೆ ಅವರು. ಸೊ ನನಗೆ ಏನೋ ಬ್ರೆಡ್ ಎಲ್ಲ ತೊಗೊಂಡು ಬಂದಿದ್ದಾರೆ ಇವತ್ತೇನು ಮಾಡ್ತೀನಿ ನಾನು ಅಂತ ಹೇಳಿ. ಸೊ ನಿಮ್ಮ ಜೊತೆ ಆ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಏನು ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಗೆ ಮುಂಚೆ ಯಾರು ಹಾಲು ತರ್ತಾ ಇದ್ರು ನೋಡಿ, ಅವರೇನೆ ಇವಾಗ ಎಳ್ನೀರು ಮತ್ತೆ ಅಕ್ಕಿ ಮತ್ತೆ ತುಪ್ಪ ಏ ಮೊಸರು ಪನ್ನೀರು ಅದರದ್ದೆಲ್ಲವೂ ನಮ್ಗೆ ಹೋಮ್ ಡೆಲಿವರಿ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಅಂದ್ರೆ ಇದೇ ತರನೇ ಇವಾಗ ಹೆಚ್ಚಿನದಾಗಿ ಹೋಮ್ ಡೆಲಿವರಿನೇ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಆರಾಮಾಗಿ ಅಂದ್ರೆ ನಮ್ಗೆ ಬೇಕಾಗಿರೋದನ್ನ ತಂದ್ಕೊಡ್ತಾರೆ. ಸೊ ನಾವು ಕೂಡ ಎಳ್ಳೀರನ್ನ ತರಿಸಿದೀವಿ, ಒಂದು 4 ಎಳ್ಳೀರನ್ನ ತರಿಸಿದೀನಿ ನಾನು. ಯಾಕಂತಂದ್ರೆ ಇಲ್ಲಿ ಕ್ಲೈಮೇಟ್ ಎಲ್ಲ ತುಂಬಾ ಒಂಥರ ಶೆಕೆ ಶೆಕೆ ಒಂಥರ ಹೀಟ್ ಆಗ್ತಾ ಇದೆ ಮನೇಲಿ, ಅದರಲ್ಲೂ ಚಪಾತಿ ಏನಾದ್ರು ತಿನ್ಬಿಟ್ರೆ ತುಂಬಾ ಹೀಟ್ ಆಗುತ್ತೆ. ಸೊ ಎಳ್ಳೀರನ್ನ ತರಿಸಿದೀನಿ, ಮಜ್ಜಿಗೆನು ಕುಡಿತೀವಿ, ಅದ್ರ ಸ್ವಲ್ಪ ಎಳ್ಳೀರನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ಳೀರನ್ನ ತರಿಸಿದೀನಿ. ಹಾಗೆ ಇವತ್ತು ಅವ್ರ ಜೊತೆನೆ ಈ ಒಂದು ತುಪ್ಪನ ತರಿಸಿದೀನಿ ನಾನು. ಇದು 150 ml ಇದೆ. ನೋಡ್ಬೇಕು, ನಾನು ಫಸ್ಟ್ ಟೈಮ್ ಇದನ್ನ ತರಿಸಿರೋದು, ಇಲ್ಲ ಅಂತಂದ್ರೆ ನಾನು ಇಂಡಿಯನ್ ಸ್ಟೋರ್ಸ್ ಅಲ್ಲಿನೇ ತಗೊಂಡ್ ಬರ್ತಾ ಇದ್ದೆ ತುಪ್ಪನ. ನೋಡೋಣ ಯಾವ ತರ ಇದೆ ಅಂತೇಳಿ. ಇದು ಕೌ ಮಿಲ್ಕ್ ಕೌ ಗೀ ಅಂತ ಹೇಳಿದ್ರು. ಸೊ ನೋಡ್ಬೇಕು, ನೀನು ಉಳ್ಕಿದ್ದೆಲ್ಲ ಹೋಗಿ ಇವತ್ತು ಇವರೇ ಹೊರಗಡೆ ಹೋಗಿ ತಗೊಂಡ್ ಬಂದಿದ್ದಾರೆ. ಮಶ್ರೂಮು, ಗ್ರೇಪ್ಸು, ಇಲ್ಲೊಂದು ಎವರ್ ಗ್ರೀನ್ ಅಂತಂದ್ರೆ ನಮ್ಗೆ ಸಿಗ್ತಾ ಇರೋದು ಇದೊಂದೇ ನೋಡಿ, ಕ್ಯಾಬೇಜು, ಕ್ಯಾಬೇಜ್ ಉಪ್ಮಾ, ಕ್ಯಾಬೇಜ್ ಡೇ ಎಲ್ಲ ಆಗ್ತಾ ಇದೆ ಕ್ಯಾಬೇಜು. ಆಮೇಲೆ ಇದೊಂದು ಸೋರೆಕಾಯಿ ಸಿಗುತ್ತೆ ಇಲ್ಲಿ. ಈಗ ಬ್ರೆಡ್ ತಗೊಂಡ್ ಬಂದಿದ್ದಾರೆ, ಬ್ರೆಡ್ ಏನೋ ಮಾಡ್ತಾರಂತೆ. ಸೊ ಇವತ್ತು ಇಷ್ಟೆಲ್ಲ ಹೋಗಿ ತಗೊಂಡ್ ಬಂದಿದ್ದಾರೆ. ಸೊ ಬನ್ನಿ, ಏನ್ ಮಾಡ್ತಾರಂತ ಹೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ ಈಗ. ಸೊ ಫ್ರೆಂಡ್ಸ್, ನನಗೆ ಸ್ವಲ್ಪ ಇದ್ದದ್ರಲ್ಲಿ ಮೇಡಮ್ ಅವರಿಗೆ ಫುಲ್ಲು ಸಾಕಾಗಿದೆ ಅಂತ ಇದ್ರು. ಎಕ್ಸ್ಪ್ಲೇಷನ್ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಏನು ಇಲ್ಲ ಅಂತಂದಾಗ ನಮ್ಗೆ ಅಲ್ಬತ್ತ ತಿನ್ಬೇಕು ತಿನ್ಬೇಕಂತ ಅನ್ಸುತ್ತೆ. ಇದು ನಮ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನು ಎಲ್ಲ ಇದ್ದಾಗ ನಾವೇನು ತಿನ್ನೋದಿಲ್ಲ, ಬಟ್ ಈ ತರ ಏನು ಇಲ್ಲಾರ್ದಾಗ ತಿನ್ಬೇಕು ತಿನ್ಬೇಕು ತಿನ್ಬೇಕಂತ ಬಹಳ ಅನ್ಸುತ್ತೆ. ಸೊ ಅದಕ್ಕೆ ನಾನು ಇವತ್ತು ನನಗೆ ಸ್ವಲ್ಪ ಇದ್ದದ್ರಲ್ಲಿ ಪರವಾಗಿಲ್ಲ ಅಂತಂದ್ರೆ ಪಾವ್ ಬಾಜಿ ಒಂದು ಬರುತ್ತೆ, ಅದನ್ನೊಂದು ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅದನ್ನ ಹೇಗಾದ್ರೂ ಮಾಡಿ. ಸೊ ಅದಕ್ಕೆ ಇವತ್ತು ಪಾವ್ ಬಾಜಿನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಪಾವ್ಗೆ ಇಲ್ಲಿ
ಬನ್ ಏನಿಲ್ಲ ಬಟ್ ಬ್ರೆಡ್ ರಿಪ್ಲೇಸ್ ಆಗುತ್ತೆ ಬನ್ ಜಾಗದಲ್ಲಿ ಇವತ್ತು ನಾಟ್ ಬ್ಯಾಡ್ ಇವಾಗ ಎಲ್ಲ ಆಲೂಗಡ್ಡೆ ಒಂದು ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಮೂರು ಟೊಮೊಟೊ ಹಣ್ಣನ್ನು ನಾನು ತಗೊಂತೀನಿ ಒಂದು ಈ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಇವರು ಮಾಡೋದಿರ್ಲಿ ಆಮೇಲೆ ಕ್ಲೀನ್ ಮಾಡೋದು ಹೇಳಿ ನಮ್ಮ ಡ್ಯೂಟಿ ತುಂಬಾ ಕಷ್ಟಕರವಾಗಿರೋದು ಎಲ್ಲ ತಂದು ಎಲ್ಲ ಇಲ್ಲೇ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಷ್ಟೇ ಆಗಿದೆ ಎಲ್ಲ ಮನೆ ಕೆಲಸ ಮಾಡೋದು ಹೇಗಿದೆ ಆಫೀಸ್ ಕೆಲಸನೇ ಆಗ್ತಾ ಇಲ್ಲ ಏನು ಮಾಡಲ್ಲ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಇವತ್ತು ನಾನು ಏನು ಪಾವಭಾಜಿ ಚೆನ್ನಾಗಿ ಬಂದಿತ್ತಂತಂದ್ರೆ ನೀವು ಕೂಡ ಈ ತರ ಟ್ರೈ ಮಾಡಬಹುದು ನಾಳೆ ಅಂದ್ರೆ ಕೂಡ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಗ್ಲೇ ಮಾಡಿದಾರೆ ಒಂದ್ಸತಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೆ ಮಾಡಿದ್ದೆ ಬಟ್ ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು ಸೊ ಆಲೂಗಡ್ಡೆನ ಈ ತರ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಟೊಮೆಟೊ ಹಣ್ಣು ತಗೊಂತಾ ಇದ್ದೀನಿ ಈ ತರದ ಒಂದು ಮೂರು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಇದನ್ನು ಕೂಡ ನಾನು ಸಣ್ಣ ಸಣ್ಣ ಪೀಸ್ ಮಾಡ್ತೀನಿ ಫುಲ್ ಸಣ್ಣ ಓಕೆ ಬಟಾಣಿನ ತಗೊಂಡಿದ್ದೀನಿ ನಾನು ನೆನೆ ಹಾಕಿದ್ದೆ ಇದನ್ನ ಆಗ್ಲೇ ಸ್ವಲ್ಪ ಉಳಿದಿತ್ತು ಅದಿಷ್ಟು ತಗೊಂತಿದ್ದೇನೆ ಬಟಾಣಿ ಇಡ್ತಿದ್ದೇನೆ ಅಲ್ಲಿ ನಾನೇನ್ ಜಾಸ್ತಿ ಹೆಲ್ಪ್ ಮಾಡಲ್ಲ ಅವರೇ ಮಾಡ್ಬೇಕು ನಾನೇ ಮಾಡ್ತೇನೆ ನೀವು ರೆಸ್ಟ್ ಮಾಡಿ ಆಯ್ತಾ ಟೇಸ್ಟ್ ಮಾಡಿ ಹೇಳಿ ಎಷ್ಟು ಗೊತ್ತಾಗುತ್ತೆ ಸ್ವಲ್ಪ ಕರೆಕ್ಟ್ ಆಗಿ ಅವರು ಕೂಡ ಟ್ರೈ ಮಾಡ್ಬೋದು ಯಾರಾದ್ರೂ ನಾನು ಹೇಳ್ತೀನಿ ಚೆನ್ನಾಗಿ ಬಂದಿತ್ತು ಇಲ್ಲ ಅಂತ ಹೇಳಿ ಸೊ ನೀವು ಕೂಡ ಟ್ರೈ ಮಾಡ್ಕೊಳ್ಬಹುದು ಈಗ ನಾನೆಲ್ಲ ಎರಡು ಆಲೂಗಡ್ಡೆ ಏನು ತಗೊಂಡಿದ್ದೆ ದೊಡ್ಡದು ಅದೆಲ್ಲ ಹೆಚ್ಕೊಂಡಿದ್ದೀನಿ ಇದನ್ನ ಈ ಒಂದು ಪಾತ್ರೆ ಒಳಗಡೆ ನಾನು ಹಾಕ್ತಾ ಇದ್ದೀನಿ ಹಾಗೆ ಈ ಒಂದು ಮೂರು ಟೊಮೆಟೊ ಹಣ್ಣನ್ನು ನಾನು ಹೆಚ್ಕೊಂಡಿದ್ದೆ ಅದನ್ನು ಕೂಡ ಅದಕ್ಕೆ ಹಾಕ್ತೀನಿ ಈ ತರ ಸಣ್ಣ ಪೀಸ್ಗಳು ಮಾಡ್ಕೊಂಡಿದ್ದೆ ಮೀಡಿಯಂ ಆಗಿ ಈ ಒಂದು ಟೊಮೆಟೊ ಹಣ್ಣನ್ನ ಇದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ಬಟಾಣೆ ಕಾಳು ನೀರಲ್ಲಿ ನೆನೆಸಿಟ್ಟಿರೋದು ಫ್ರೋಜನ್ ಬಟಾಣೆ ಕಾಳನ್ನ ಹಾಕ್ತಾ ಇರೋದು ಇದರಲ್ಲಿ ಎಲ್ಲಾನ ಒಂದ್ ಪಾತ್ರೆ ಎಲ್ಲ ಹಾಕಿ ಆಮೇಲೆ ನೀರ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ನಾನು ಇದಕ್ಕೆ ಕುದಿ ಕಿಡ್ತೀನಿ ಬಾಯ್ಲ್ ಆಗುತ್ತೆ ನೀಟಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಾಳ ಹೊತ್ತು ಸ್ವಲ್ಪ ಜೋರಲ್ಲೇ ಇಡಿ ಫ್ಲೇಮ್ ಜೋರ ಫ್ಲೇಮ್ ಅಲ್ಲೇ ಇಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಸರಿನಾ ಮೇಡಮ್ ನಂಗೇನು ಗೊತ್ತಿರಲ್ಲ ನೀವು ಮಾಡ್ತಾ ಇದ್ದೀರಾ ನನ್ನೆಲ್ಲ ಕುಕ್ಕರ್ ಅಲ್ಲಿ ಇಟ್ಟು ವಿಸಿಲ್ ಓಡಿಸ್ತಾ ಇದ್ದೆ ನಾನಾಗಿದ್ರೆ ಇವರೇನೋ ಇದೇ ರೀತಿಯಾಗಿ ಬೇಯಿಸ್ತಾ ಇದಾರೆ ಓಪನ್ ಆಗಿ ಬೇಯಿಸಬಹುದು ಏನಂತಂದ್ರೆ ನಮ್ದು ಎಲೆಕ್ಟ್ರಿಕ್ ಸ್ಟೌ ಸ್ವಲ್ಪ ಹೆಚ್ಚಿನ ಟೈಮ್ ತಗೊಳುತ್ತೆ ಅಷ್ಟೇ ಈ ತರನು ಮಾಡಬಹುದು ನಾನಾದ್ರೆ ವಿಸಿಲ್ ಹೊಡಿಸಿ ಒಂದ್ ಮೂರು ವಿಸಿಲ್ ಹೊಡಿಸಿ ಮೆತ್ತಗೆ ಅದ್ರೊಳಗಡೆ ಮಾಡ್ಕೊಂಡ್ಬಿಡ್ತಿದ್ದೆ ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಸದ್ಯದಿಂದ ಇದೇ ತರ ನೀರಲ್ಲೇ ಬಾಯ್ಲ್ ಮಾಡಿದ್ದೆ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಇವತ್ತು ಕೂಡ ನಾನು ನೀರಲ್ಲೇ ಬಾಯ್ಲ್ ಮಾಡ್ತಾ ಇದ್ದೀನಿ ಫಸ್ಟ್ ಅದನ್ನ ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಹಾಕಿ ಜಸ್ಟ್ ಅದನ್ನ ಮುಚ್ಚಿಡ್ತಾ ಇದ್ದೀನಿ ಅದು ಬಾಯ್ಲ್ ಆಗಲಿ ಜಸ್ಟ್ ಎಲ್ಲ ಮೆತ್ತಗಾಗತ್ತೆ ಮೆತ್ತಗಾದ ಮೇಲೆ ನಾವು ಅದನ್ನೆಲ್ಲ ಫುಲ್ ಪೇಸ್ಟ್ ತರ ಮಾಡಬೇಕು ಅಷ್ಟೇ ಇದ್ದು ಸೊ ಈಗ ನನ್ನನ್ನೆಲ್ಲ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಸ್ವಲ್ಪ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಮೆತ್ತಗಾಗತ್ತೆ ಅದು ಸ್ವಲ್ಪ ನೀವು ಹೋಗೋಗ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸಿದ್ಮೇಲೆ ಅದು ಸ್ವಲ್ಪ ಪೇಸ್ಟ್ ಆಗುತ್ತೆ ಸೊ ಅದೆಲ್ಲ ಪೇಸ್ಟ್ ಆಗೋಕ್ಕಿಂತ ಮುಂಚೆ ನಾನೇನ್ ಮಾಡಿದೀನಿ ಒಂದು ಆನಿಯನ್ ದೊಡ್ಡ ಆನಿಯನ್ ತಗೊಂಡು ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಯಾವಾಗ ಒಂದು ನಾವು ಎಲ್ಲ ಪೇಸ್ಟ್ ಎಲ್ಲ ರೆಡಿ ಆಗುತ್ತಲ್ಲ ಪೇಸ್ಟ್ ಎಲ್ಲ ಆದ್ಮೇಲೆ ನಾನು ಅದನ್ನ ಒಂದು ಬೇರೆ ಬಾಲ್ಗೆ ತಕ್ಕೊಂತ ಇದ್ದೀನಿ ನೀವು ಕೂಡ ನೀರನ್ನ ಬೇಕಿದ್ರೆ ಒನ್ ಟೈಮ್ ಆದ್ರೂ ಜಾಸ್ತಿ ಹಾಕ್ಬೋದು ಇಲ್ಲ ನೋಡಿ ನೋಡಾದ್ರೂ ನೀವು ಹಾಕ್ಬೋದು ಒಟ್ಟ ಪೇಸ್ಟ್ ಸಣ್ಣ ಪೇಸ್ಟ್ ಮಾಡ್ಕೋಬೇಕು ನೋಡೋ ಅಷ್ಟೇ ಅದ್ರಲ್ಲಿರೋದು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದು ಒಳ್ಳೆ ಪೇಸ್ಟ್ ಆಗ್ಬೇಕು ಅಷ್ಟೇ ಕೆಲವೊಮ್ಮೆ ಬಟಾಣಿ ಹಸಿ ಬಟಾಣಿ ಇತ್ತು ಅಂತಂದ್ರೆ ಅದು ಜಲ್ದಿ ಕುದಿಯೋಲ್ಲ ಸೊ ನಾವೇ ಕೈಯಿಂದ ಪೇಸ್ಟ್ ಮಾಡಿದ್ರೆ ಆಯ್ತು ಆಯ್ತು ಈಗ ಮೇನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಈಗ ಇದೇ ಸೇಮ್ ಪಾತ್ರೆಯಲ್ಲಿ ನಾನು ಸ್ವಲ್ಪ ಆಯಿಲ್ ಕೂಡ ಹಾಕ್ತಾ ಇದ್ದೀನಿ ಓಕೆ ಇಷ್ಟು ಆಯಿಲ್ ಹಾಗೆ ತುಪ್ಪನೂ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಸೊ ಇವತ್ತು ತಂದಿರತಕ್ಕಂಥ ತುಪ್ಪ ಇದು ಸೊ ಇದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಓಕೆ ಸೊ ಇದಕ್ಕೆ ನಾನು ಈ ಒಂದು ಈರುಳ್ಳಿನೂ ಕೂಡ ನಾನು ಹಾಕ್ತಾ ಇದ್ದೀನಿ ಹಾಕಲ್ಬೇಕು ಹಾಕಲ್ಲ ಓಕೆ ಈಗ ಈರುಳ್ಳಿ ಎಷ್ಟಿದ್ರೂ ಅಷ್ಟು ಚೆನ್ನಾಗಾಗುತ್ತೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ ಸೊ
ಜೀರಿಗೆ ಕೂಡ ಹಾಕ್ತಿದ್ದೀನಿ. ಓಕೆ, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಥರ ಇಷ್ಟು ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಫುಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ, ಖಾರ ಚೆನ್ನಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದಷ್ಟು ಕಾಶ್ಮೀರಿ ಕಾರ್ಕಿಂಗ್ ಬರ್ತೀನಿ ಅದನ್ನ ಉಪಯೋಗಿಸಿ, ಯಾಕಂತಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಫುಡ್ ಕಲರ್ ಎಲ್ಲ ಹಾಕೋದಕ್ಕಿಂತ ಈ ತರ ಒಂದು ನ್ಯಾಚುರಲ್ ಕಲರ್ ತಗೊಳ್ಳೋದು ಇಷ್ಟ. ನನಗೆ ಸ್ವಲ್ಪ ಖಾರ ಇಷ್ಟ. ಓ, ಜಾಸ್ತಿ ಆಯ್ತು. ಸ್ವಲ್ಪ ಅರಿಶಿನ, ಗರಂ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪಾವ್ ಬಜ್ಜಿ ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಪಾವ್ ಬಜ್ಜಿ ಮಸಾಲ. ನಾವು ಇಲ್ಲಿ ಎಂ ಟಿ ಆರ್ ತಗೊಂಡಿದ್ದೀವಿ, ಸೊ ಎಂ ಟಿ ಆರ್ ಹಾಕ್ತಾ ಇದ್ದೀನಿ. ಸೊ ಇದು ಒಂದೂವರೆ ಟೇಬಲ್ ಸ್ಪೂನ್ ಹಾಕಬಹುದು ನೀವು, ಇದೇ ಸ್ವಲ್ಪ ಪಾವ್ ಬಜ್ಜಿ ಟೇಸ್ಟ್ ಕೊಡುತ್ತೆ ನಮಗೆ. ಇದಾದ್ಮೇಲೆ ನೀವು ಈ ಒಂದು ಹಂತದಲ್ಲಿ ನಿಮಗೆ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ರೆ ಕ್ಯಾಪ್ಸಿಕಮ್ ಹಾಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ನಾವು ತುಪ್ಪ ಯೂಸ್ ಮಾಡಿದೀವಿ, ತುಪ್ಪ ಬದಲು ನೀವು ಬೆಣ್ಣೆ ಹಾಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಬಟ್ ಬೆಣ್ಣೆ ಇಲ್ಲದ ಕಾರಣ ನಾವು ತುಪ್ಪನೇ ಯೂಸ್ ಮಾಡ್ಕೊಂಡಿದೀವಿ. ಸ್ಮೆಲ್ ಬರುತ್ತೆ ನಿಮಗೆ ಪಾವ್ ಬಜ್ಜಿ ಮಾಡ್ತಾ ಇರಬೇಕಾದ್ರೆ, ಯು ಕ್ಯಾನ್ ಫೀಲ್ ದ ಸ್ಮೆಲ್. ಓಕೆ, ಸೊ ಇದಕ್ಕೆ ಈ ಒಂದು ಪೇಸ್ಟ್ ಏನಿರ್ತಾರ ನಾವು ಆಲೂಗಡ್ಡೆ ಟೊಮೊಟೊ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಮತ್ತೆ ಬಟಾಣಿ ಎಲ್ಲ ಏನು ಕುದಿಸ್ಕೊಂಡಿದ್ದೀವಿ ನೋಡಿ, ಅದನ್ನ ಅದಕ್ಕೆ ಹಾಕ್ತಾ ಇದೀವಿ. ಮಿಕ್ಸ್ ಮಾಡಬೇಕು ಅಷ್ಟೇ. ನಿಮ್ಗೆ ಇವಾಗ ಫುಡ್ ಕಲರ್ ಬೇಕು ಅಂತಂದ್ರೆ ಫುಡ್ ಕಲರ್ ಹಾಕೊಳ್ಬಹುದು ನೀವು, ಪಾವ್ ಬಜ್ಜಿ ಕಲರ್ ಏನ್ ಬರುತ್ತೆ ನೋಡಿ ಆ ಕಲರ್ ನೀವು ಹಾಕೊಳ್ಬಹುದು, ಬಟ್ ಫುಡ್ ಕಲರ್ ಎಲ್ಲ ಏನ್ ಅವಸರ ಇಲ್ಲ ನಮ್ಗೆ. ಇನ್ನು ಇದ್ರ ಮೇಲೆ ನೀವು ಬೆಣ್ಣೆ ಹಾಕೊಳ್ಬಹುದು, ಇನ್ನ ಚೆನ್ನಾಗಿರುತ್ತೆ ಬೆಣ್ಣೆ ಇತ್ತು ಅಂತಂದ್ರೆ. ಬೆಣ್ಣೆ ಇಲ್ಲ, ನಾವು ಹಾಕ್ತಾ ಇಲ್ಲ ಅಷ್ಟೇ. ಇವಾಗ ನೀವು ಉಪ್ಪು ನೋಡಿ ಹಾಕೊಳ್ಳಿ, ಯಾಕಂತಂದ್ರೆ ಕುದಿಸ್ಕೊಳ್ಬೇಕಾದ್ರೆ ಕೂಡ ನಾವು ಉಪ್ಪು ಹಾಕೊಂಡಿದ್ವಿ. ಸೊ ಇವಾಗ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ. ಸಪ್ರೇಟ್ ಉಪ್ಪುಗಳು ಇರಬೇಕು, ಸ್ವಲ್ಪ ಇದ್ರೆ ಗೊತ್ತಿಲ್ಲ. ಉಪ್ಪು ಹಾಕ್ತಾನೆ ಇರ್ಲಿಲ್ಲ ನೋಡು, ಹಾಕಿದ್ದೀನಿ ನಾನು ಕೂಡ ಜಾಸ್ತಿ ಸಾಕನ್ಸುತ್ತೆ. ಸೊ ಈಗ ಪಾವ್ ಬಜ್ಜಿ ಬಜ್ಜಿ ರೆಡಿ ಆಗಿದೆ, ನೆಕ್ಸ್ಟ್ ಪಾವ್ ರೆಡಿ ಮಾಡ್ಬೇಕು. ಸರಿ, ಪಾವ್ಗಳು ಮಾಡ್ತಾ ಚೆನ್ನಾಗಿ ಬರ್ತಾ ಇದೆ, ಸ್ಮೆಲ್ ಬರ್ತದೆ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ, ಅದ್ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದು ನೋಡ್ಬಿಟ್ಟು ನೀರ್ ಹಾಕೊಳ್ಳಿ. ಗಟ್ಟಿ ಆಗಿತ್ತು, ಸೊ ನೀರ್ ಹಾಕ್ತಾ ಇದ್ದೀನಿ ನಾನು. ನೀರ್ ಹಾಕಿ ಕುದಿಯಕ್ಕೆ ಇಟ್ಟ ಸಾಕು, ಜಾಸ್ತಿ ನೀರ ಇಲ್ಲ ಇಲ್ಲ. ಸರಿ, ಸೊ ಇವಾಗ ಈ ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ಈ ಸೈಡ್ ಇಟ್ಕೊಂಡಿದೀವಿ, ಸಣ್ಣ ಇಟ್ಟಿದ್ದೀನಿ ಫ್ಲೇಮ್ ನ. ಸೊ ಈಗ ನೆಕ್ಸ್ಟ್ ಪಾವ್ಗೆ ರೆಡಿ ಮಾಡ್ತಾ ಇದೀವಿ. ಸೊ ಇದಕ್ಕೆ ತುಪ್ಪನೇ ಹಾಕ್ತಾ ಇದ್ದೀನಿ. ಬಜ್ಜಿ ಮೇಡಮ್ ಅವ್ರಿಗೆ ಭಾಳ ದಿನದಿಂದ ಆಸೆ ಇತ್ತು ನಮ್ಮ ಕೈಯಲ್ಲಿ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತೇಳಿ, ಅದಕ್ಕೆ ಇವತ್ತು ಮಾಡಿಸಿದ್ರು. ಸೊ ಫೈನಲಿ ಪಾವ್ ಬಜ್ಜಿ ಇವಾಗ ಕೈಯಲ್ಲಿ ಇದೆ, ರೆಡಿ ಮಾಡಿ ಕೊಟ್ಟಿದ್ದಾರೆ. ಈರುಳ್ಳಿ ಮತ್ತೆ ನಿಂಬೆ ಹಣ್ಣು ಪಾವಿಲ್ಲ ಬ್ರೆಡ್ಡು ಬಜ್ಜಿ ಎಲ್ಲ ರೆಡಿ ಆಗಿದೆ. ಸೊ ನನಗೆ ಇವತ್ತು ಇದೆಲ್ಲ ಮಾಡಿದ್ ನೋಡಿ ಹೊರಗಡೆ ಕುತ್ಕೊಂಡು ತಿನ್ಬೇಕು ಅಂತ ಅನಿಸ್ತಾ ಇದೆ. ಸೊ ಅವ್ರು ಕೂಡ ಮಾಡ್ಕೊಂಡ್ ಬಂದ್ಬಿಡಿ, ಹೊರಗಡೆ ಕುತ್ಕೊಂಡು ತಿನ್ನೋಣ. ಓಕೆ, ಫಸ್ಟ್ ಟೇಸ್ಟ್ ನೋಡಿ ಹೇಳಿ. ಅದಕ್ಕೆ ಸ್ವಲ್ಪ ಕರೆಕ್ಟ್ ಆಗಿರುತ್ತೆ, ಏನು ಮಿಸ್ಟೇಕ್ ಆಗಿರೋದು ಅಂತ ಅನ್ಕೊಂತೀನಿ. ಚೆನ್ನಾಗಿ ಬಂದಿದೆ.
ಐಡಿಯಾ ಬರುತ್ತೆ ಇವತ್ತು ನಾಳೆ ನೀವು ಕೂಡ ಟ್ರೈ ಮಾಡಬಹುದು ಮನೆಯಲ್ಲಿ ಈಸಿ ಆಗಿದೆ ಬ್ಯಾಚುಲರ್ ಅಡಿಗೆ ಸಿಕ್ತು ನೋಡಿ ಆರಾಮಾಗಿ ಮಾಡಬಹುದು ಎಲ್ಲರೂ ಟ್ರೈ ಮಾಡಬಹುದು ಸೊ ಬನ್ನಿ ಹೊರಗಡೆ ಕೂತ್ಕೊಂಡು ತಿನ್ನೋಣ ಕಷ್ಟಪಟ್ಟು ಮಾಡಿದ್ದೀರಾ ಹೆಂಗ ಒಂಥರ ಇಲ್ಲಿ ಕತ್ತಲೆಲ್ಲ ಕುತ್ಕೊಂಡು ತಿನ್ನೋದು ಒಂಥರ ಬೆಳದಿಂಗಳ ಊಟ ತರ ಇದೆ ನಮ್ ಕಡೆ ಎಲ್ಲ ಬೆಳದಿಂಗಳ ಊಟ ಅಂತ ಹೇಳಿ ಟೆರೆಸ್ ಮೇಲೆಲ್ಲ ಹೋಗಿ ಮಾಡ್ತಾರೆ ಹಂಗೆ ಅನ್ಸ್ತಾ ಇದೆ ಹೊರಗಡೆ ಎಲ್ಲ ಕುತ್ಕೊಂಡು ತಿನ್ನೋದು ರಾಯಚೂರ್ ಕಡೆ ಎಲ್ಲ ಅದಕ್ಕೆ ಪಂತಿ ಊಟ ಅಂತ ಅಂತಾರೆ ಸೊ ಲಾಸ್ಟ್ ಅಲ್ಲೇ ಮಾಡಿದ್ ನಾನು ನಮ್ಮ ಜನ ಬೇರೆ ಬಿಡು ಪಂಕ್ತಿ ಊಟದಲ್ಲಿ ಎಲ್ಲರೂ ಸೇರ್ತೀವಿ ನಮ್ಮ ಸೈಡ್ ಎಲ್ಲ ಮಾಡಿದ್ರೆ ಒಂದು ಮೂರ್ನಾಲ್ಕು ಜನ ಮನೆಯವ್ರು ಮೂರ್ನಾಲ್ಕು ಜನ ಮನೆಯವ್ರು ಸೇರಿ ಎಲ್ಲ ಮಾಡ್ತೀವಿ ನಾವು ಡಿಫ್ರೆಂಟ್ ಅಡುಗೆಗಳಿರುತ್ತೆ ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಥರ ಅಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಕಟಗ್ ರೊಟ್ಟಿ ಅದಕ್ಕೆ ಪಲ್ಯಗಳು ವೆರೈಟೀಸ್ ಆಫ್ ಪಲ್ಯಗಳಿರುತ್ತವೆ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಏಪ್ರಿಲಲ್ಲಿ ಅಲ್ಲಿ ಇದ್ದೆ ಒಂದು 15 ಡೇಸು ಆವಾಗ ಮಾಡಿದ್ವಿ ಇವತ್ತು ಅದೇ ನೆನಪಾಗ್ತಾ ಇದೆ ನನಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ಪಾವ್ ಬಜಿ ರೆಸಿಪಿನ ಟ್ರೈ ಮಾಡಬಹುದು ತುಂಬಾನೇ ಈಸಿ ಆಗಿದೆ ಸೊ ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಈ ಒಂದು ಸ್ಪೆಷಲ್ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ ಟೇಕ್ ಕೇರ್